ಚುನಾವಣೋತ್ತರ ಸಮೀಕ್ಷೆಯ ಭವಿಷ್ಯದ ನುಡಿಗಳನ್ನ ನಂಬಿರುವಂತಹ ಬಿಜೆಪಿ ಸಕಲ ರೀತಿಯಲ್ಲೂ ವಿಜಯೋತ್ಸವವನ್ನು ಆಚರಿಸೋಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಮಹಾ ತೀರ್ಪಿನ ಬೆನ್ನಲ್ಲೇ ಬಿಜೆಪಿ ನಾಯಕರು ಸಭೆ ಮಾಡೋದ್ರ ಮುಖಾಂತರ ಜೆ ಪಿ ನಿವಾಸಕ್ಕೆ ಅಮಿತ್ ಶಾ ಹಾಗೂ ಬಿಜೆಪಿ ನಾಯಕರು ಯಾಕಪ್ಪ ಅಂತ ಹೇಳಿದ್ರೆ ವಿಜಯೋತ್ಸವದ ಬಗ್ಗೆ ಈ ಒಂದು ವಿಜಯೋತ್ಸವದ ಬಗ್ಗೆ ಬಿಜೆಪಿ ನಾಯಕರು ಚರ್ಚೆ ಮಾಡೋದ್ರ ಮುಖಾಂತರ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಈ ಒಂದು ಖುಷಿಯನ್ನ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅನ್ನುವಂತಹ ತಯಾರಿಯಲ್ಲಿ ಇದ್ದಂಗಿದೆ ಇದೊಂದು ರೀತಿ ಕಾರ್ಯಕರ್ತರ ಹಾದಿಯಾಗಿ ದೊಡ್ಡ ಮಟ್ಟದ ಲೀಡರ್ಸ್ಗಳು ಕೂಡ ಅವರದ್ದೇ ಆದಂತಹ ಒಂದಷ್ಟು ತಯಾರಿಯನ್ನು ಮಾಡ್ಕೊಳ್ತಾ ಇದಾರೆ ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಗೆಲುವನ್ನು ಸಾಧಾರಣ ಗೆಲುವಂತ ಸೆಲೆಬ್ರೇಟ್ ಮಾಡುವ ಹಾಗೆ ಕಾಣಿಸ್ತಾ ಇಲ್ಲ ಬಿ ಜೆ ಪಿ ಯಾಕಂದ್ರೆ ಸತತವಾಗಿ ಮೂರನೇ ಬಾರಿಗೆ ಗೆದ್ದಿರುವಂಥದ್ದು ಮತ್ತು ಮೂರನೇ ಬಾರಿಗೆ ಪ್ರಧಾನಿಯವರು ಮೋದಿ ಅಭ್ಯರ್ಥಿ ಅಂದರೆ ಈಗ ಪ್ರಧಾನಿ ಸಾರಿ ಮೋದಿ ಅವರು ಪ್ರಧಾನಿ ಅಭ್ಯರ್ಥಿಯಾಗಿ ಮತ್ತೆ ಈಗ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾ ಇದ್ದಾರೆ ಬಹಳ ಸಂಭ್ರಮ ಸಂತಸ ಅನ್ನುವಂಥದ್ದು ಎನ್ ಡಿ ಎಲ್ಲಿ ಬಿಜೆಪಿಯಲ್ಲಿ ಮನೆ ಮಾಡಿದೆ ಇದನ್ನ ಸಾಮಾನ್ಯ ಸಂಭ್ರಮಾಚರಣೆ ಮಾಡಿ ಮುಗಿಸೋದು ಬೇಡ ಅನ್ನುವ ಯೋಚನೆಯಲ್ಲಿದ್ದಂಗಿದೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ ಶಬೀರ್ ಇದು ನಿಜಕ್ಕೂ ಹ್ಯಾಟ್ರಿಕ್ ಗೆಲುವು ಮೋದಿ ಮತ್ತು ಎನ್ ಡಿ ಎ ಹಾದಿಯಾಗಿ ನೋಡೋದಾದ್ರೆ ಸೊ ಕಾರ್ಯಕರ್ತರ ಹಾದಿಯಾಗಿ ದೊಡ್ಡ ಮಟ್ಟದ ಲೀಡರ್ಸ್ಗಳ ಹಾದಿಯಾಗಿ ಯಾವೆಲ್ಲ ರೀತಿಯಾಗಿ ವಿಜಯೋತ್ಸವವನ್ನ ಸಂಭ್ರಮವನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಅಹ್ ವಿದ್ಯಾ ನೋಡಿ ಪ್ರತಿ ರಾಜ್ಯಗಳಲ್ಲೂ ಕೂಡ ರಾಜ್ಯದ ಬಿಜೆಪಿ ಘಟಕ ಬೇರೆ ಬೇರೆ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡುತ್ತೆ ಅಲ್ಲಿ ಸಾಕಷ್ಟು ತಯಾರಿಗಳನ್ನ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಮಾಡಿಕೊಳ್ಳಲಾಗಿದೆ ಇನ್ನು ವಿಶೇಷವಾಗಿ ದೆಹಲಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ವಿಶೇಷವಾಗಿ ಈ ಒಂದು ಸಂಭ್ರಮವನ್ನ ಆಚರಣೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಕೂಡ ಪಕ್ಷದ ಹಿರಿಯ ನಾಯಕರ ಜೊತೆಗೂ ಕೂಡ ಸಭೆಯನ್ನು ನಡೆಸಿದ್ದಾರೆ ನಾಳಿನ ಸೆಲೆಬ್ರೇಷನ್ ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ ನಾನು ಆಗ್ಲೇ ಹೇಳ್ತಿದ್ದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹ್ಯಾಟ್ರಿಕ್ ಗೆಲುವು ಇದಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇದು ಸಂಭ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಚರ್ಚೆಗಳು ನಡೆದಿರುವಂಥದ್ದು ರಾಜ್ಯ ಘಟಕಗಳಿಗೂ ಕೂಡ ವಿಶೇಷವಾಗಿ ಇದನ್ನ ಸೆಲೆಬ್ರೇಟ್ ಮಾಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ನಾಳೆ ಒಂದು ಬೃಹತ್ ರೋಡ್ ಶೋಅನ್ನ ನಡೆಸುವಂತಹ ಸಾಧ್ಯತೆಗಳಿದಾವೆ ಅವರು ಬಿಜೆಪಿ ಕಚೇರಿಗೆ ಬಂದು ಕಾರ್ಯಕರ್ತರು ಮತ್ತೆ ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡ್ತಾರೆ ಮತ್ತೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸುವಂತಹ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು ಪ್ರತಿ ಬಾರಿ ಯಾವುದೇ ರಾಜ್ಯದ ಚುನಾವಣಾ ಫಲಿತಾಂಶಗಳು ಬಂದಂತ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಸಂಪ್ರದಾಯವನ್ನು ಬಿಜೆಪಿ ಹಾಕೊಂಡಿರುವಂತದ್ದು ನಾಳೆಯ ಪ್ರಲಿತಾಂಶದ ಬಳಿಕವೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆದಿಯಾಗಿ ಎಲ್ಲ ಬಿಜೆಪಿಯ ಹಿರಿಯ ನಾಯಕರು ಕೂಡ ಬಿಜೆಪಿಯ ಕೇಂದ್ರ ಕಚೇರಿಗೆ ಬಂದು ಅಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡುವಂತಹ ಸಾಧ್ಯತೆಗಳಿದಾವೆ ಬಹಳ ದೊಡ್ಡ ಪ್ರಮಾಣದ ಕಾರ್ಯಕರ್ತರ ದಂಡು ಕೂಡ ನಾಳೆ ಬಿಜೆಪಿ ಕಚೇರಿಗೆ ಬರುವಂತ ನಿರೀಕ್ಷೆಗಳನ್ನು ಕೂಡ ನಾವು ಮಾಡಬಹುದು ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಸದ್ಯಕ್ಕೆ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ವಿದ್ಯಾ ಓಕೆ ಥ್ಯಾಂಕ್ ಯು ಡೀಟೇಲ್ಸ್ಗೆ